ನಮಸ್ಕಾರ ವೀಕ್ಷಕರೇ, ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಪಾಕ್ ತಂಡ ಸೋಲಿನ ಮೇಲೆ ಸೋಲು ಕಂಡು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಿಂದಲೇ ಹೊರಬೀಳುವ ಸ್ಥಿತಿಗೆ ತಲುಪಿದೆ. ಭಾರತ ವಿರುದ್ಧದ ಮೊದಲ ಪಂದ್ಯದಲ್ಲಿ ಸೋಲು ಕಂಡಿದ್ದ ಪಾಕ್ ತಮ್ಮ ಎರಡನೇ ಹಣಾಹಣಿಯಲ್ಲಿ ಜಿಂಬಾಬ್ವೆ ವಿರುದ್ಧ ಕಣಕ್ಕಿಳಿದಿತ್ತು. ಪಾಕ್ ಆಟಗಾರರು ಈ ಪಂದ್ಯವನ್ನ ಸುಲಭವಾಗಿ ಗೆದ್ದು ಬೀಗುವ ನಿರೀಕ್ಷೆಯಲ್ಲಿದ್ದರು. ಅಲ್ಲದೆ ತಮ್ಮ ಯೋಜನೆಯಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ಜಿಂಬಾಬ್ವೆ ತಂಡವನ್ನ 130 ರನ್ಗೆ ಕಟ್ಟಿಹಾಕುತ್ತೆ. ಈ ಮೂಲಕ ಪಾಕ್ಗೆ ಗೆಲ್ಲಲು 131 ರನ್ನಿನ ಅವಶ್ಯಕತೆ ಇತ್ತು. ಆದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಜಿಂಬಾಬ್ವೆ ಬೌಲರ್ಗಳು ಪವಾಡವನ್ನೇ ಸೃಷ್ಟಿಸಿ ಬಿಟ್ಟಿದ್ದರು. ಈ ಸುಲಭದ ಗುರಿಯನ್ನ ಬೆನ್ನಟ್ಟಲು ಕಣಕ್ಕಿಳಿದಿದ್ದ ಪಾಕ್ಗೆ ಜಿಂಬಾಬ್ವೆ ಬೌಲರ್ಗಳು ಆಘಾತ ನೀಡುತ್ತಾರೆ. ಪಾಕ್ ತಂಡದ ಓಪನರ್ಗಳಾದ ಬಾಬರ್ ಅಜಮ್ ಹಾಗೂ ರಿಜ್ವಾನ್ ಅವರನ್ನ ಆರಂಭದಲ್ಲಿ ಜಿಂಬಾಬ್ವೆ ಬೌಲರ್ಗಳು ಪವಿಲಂದಾರಿ ತೋರಿಸುತ್ತಾರೆ. ಇನ್ನು ಪಾಕ್ ಪರ ಅಶ್ವಾನ್ ಮಸೂದ್ 44 ರನ್ ಗಳಿಸಿದ್ದು ಬಿಟ್ಟರೆ ಬೇರೆ ಯಾವ ಆಟಗಾರರಿಗೂ ಜಿಂಬಾಬ್ವೆ ಬೌಲರ್ಗಳು ಕ್ರೀಸ್ ಕಚ್ಚಿ ನಿಲ್ಲುವ ಅವಕಾಶ ನೀಡಲೇ ಇಲ್ಲ. ಜಿಂಬಾಬ್ವೆ ಬೌಲರ್ಗಳು ನಿರೀಕ್ಷೆಗೂ ಮೀರಿದ ಅದ್ಭುತ ಪ್ರದರ್ಶನ ತೋರಿ ಪಾಕ್ ತಂಡಕ್ಕೆ ಸಿಂಹಸ್ವಪ್ನದಂತೆ ಕಾಡುತ್ತಾರೆ. ಅದರಲ್ಲೂ ಒಂದೇ ಓವರ್ನಲ್ಲಿ 2 ವಿಕೆಟ್ ಪಡೆದ ಸಿಕಂದರ್ ರಾಜಾ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಬಿಡುತ್ತಾರೆ. ಜಿಂಬಾಬ್ವೆ ಬಿಗಿ ಬೌಲಿಂಗ್ ದಾಳಿಗೆ ತತ್ತರಿಸಿದ ಪಾಕ್ ಜಿಂಬಾಬ್ವೆ ವಿರುದ್ಧ 1 ರನ್ ಗಳಿಂದ ಸೋಲು ಅನುಭವಿಸಿದೆ. ಈ ಸೋಲು ಪಾಕ್ ತಂಡಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಜಿಂಬಾಬ್ವೆ ತಂಡದ ಅದ್ಭುತ ಆಟಕ್ಕೆ ಎಲ್ಲೆಡೆ ಭಾರಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಪಾಕ್ ಸೋಲುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ವಿರುದ್ಧ ಟ್ರೋಲ್ಗಳ ಸುರಿಮಳೆಯಾಗುತ್ತಿದೆ. ಪಾಕ್ ತಂಡದ ಅಭಿಮಾನಿಗಳಂತೂ ಜಿಂಬಾಬ್ವೆ ವಿರುದ್ಧದ ಮುಖಭಂಗ ಅನುಭವಿಸಿದ ಬಳಿಕ ಪಾಕ್ ತಂಡಕ್ಕೆ ಚೀಮಾರಿ ಹಾಕುತ್ತಿದ್ದಾರೆ. ಅಲ್ಲದೆ ಪಾಕ್ನ ಕೆಲ ಮಾಜಿ ಆಟಗಾರರು ಕೂಡ ಈ ಸೋಲಿನ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಅದರಲ್ಲೂ ಪಾಕ್ ತಂಡದ ಮಾಜಿ ವೇಗಿ ಶೋಯಿಬ್ ಅಖ್ತರ್ ಪಾಕ್ ತಂಡದ ನಾಯಕನೇ ಸರಿಯಾಗಿಲ್ಲ ಎಂದು ಬಾಬರ್ ಅಜಮ್ ನಾಯಕತ್ವವನ್ನ ಕಟುವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಪಾಕ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಕೂಡ ಅಖ್ತರ್ ಗುಡುಗಿದ್ದಾರೆ. ಅಷ್ಟಕ್ಕೂ ಅಖ್ತರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿ. ಪಾಕ್ ತಂಡದ ಸೋಲಿನ ಬಳಿಕ ಶೋಯಿಬ್ ಅಖ್ತರ್ ಪಾಕ್ ತಂಡದ ಕಳಪೆ ಪ್ರದರ್ಶನದ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಪಾಕ್ ತಂಡದ ನಾಯಕನ ಹಲವು ತಪ್ಪು ನಿರ್ಧಾರಗಳು ಕೂಡ ಈ ಸೋಲಿಗೆ ಕಾರಣ ಎಂದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶೋಯಿಬ್ ಅಖ್ತರ್, ನಾನು ಹೇಳುತ್ತಿರುವ ವಿಷಯ ನಿಮಗೆ ಏಕೆ ಅರ್ಥವಾಗುತ್ತಿಲ್ಲ ಎನ್ನುವುದು ನನಗೆ ತಿಳಿಯುತ್ತಿಲ್ಲ. ನಾನು ಆರಂಭದಿಂದಲೂ ಹೇಳುತ್ತಿದ್ದೇನೆ, ಈಗಲೂ ಅದನ್ನೇ ಹೇಳುತ್ತಿದ್ದೇನೆ. ಪಾಕಿಸ್ತಾನದ ಅಗ್ರ ಹಾಗೂ ಮಧ್ಯಮ ಕ್ರಮಾಂಕ ಪಂದ್ಯ ಗೆಲ್ಲಿಸುವ ಸಾಮರ್ಥ್ಯ ಹೊಂದಿದೆ, ಆದರೆ ಅವರು ಸ್ಥಿರ ಪ್ರದರ್ಶನವನ್ನ ತೋರುತ್ತಿಲ್ಲ. ಪಾಕ್ ತಂಡ ಕೆಟ್ಟ ನಾಯಕನನ್ನ ಹೊಂದಿದೆ, ಇದರಿಂದಾಗಿ ಪಾಕ್ ವಿಶ್ವಕಪ್ ನಿಂದಲೇ ಹೊರಬಿದ್ದಿದೆ. ನವಾಜ್ ಕೊನೆಯ ಓವರ್ ಬೌಲಿಂಗ್ ಮಾಡಿದ 3 ಪಂದ್ಯವನ್ನು ಕೂಡ ನಾವು ಸೋತಿದ್ದೇವೆ. ಅದನ್ನ ಅರಿತುಕೊಳ್ಳದೆ ಬಾಬರ್ ಅಜಮ್ ಮತ್ತೆ ಮತ್ತೆ ಅದೇ ತಪ್ಪು ಮಾಡುತ್ತಿದ್ದಾರೆ ಎಂದು ಬಾಬರ್ ಅಜಮ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿದ ಅಖ್ತರ್, ಬಾಬರ್ ಅಜಮ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಇಳಿಯಬೇಕು. ಪಾಕ್ ತಂಡದಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ. ಶೈನ್ ಅಫ್ರೀದಿಗೆ ಫಿಟ್ನೆಸ್ ಸಮಸ್ಯೆ ಇದೆ, ಬಾಬರ್ ಅಜಮ್ ನಾಯಕತ್ವದಲ್ಲಿ ಸಮಸ್ಯೆ ಇದೆ, ಮ್ಯಾನೇಜ್ಮೆಂಟ್ ನಲ್ಲೂ ಕೂಡ ಕೊರತೆಗಳಿವೆ. ನಾವು ನಿಮ್ಮನ್ನ ಬೆಂಬಲಿಸುತ್ತೇವೆ, ಆದರೆ ನೀವು ಮಾತ್ರ ಗುಣಮಟ್ಟದ ಕ್ರಿಕೆಟ್ ಆಡುತ್ತಿಲ್ಲ. ನೀವು ಇಂತಹ ಮಹತ್ವದ ಟೂರ್ನಿಗಳಲ್ಲಿ ಭಾಗವಹಿಸಿ ಎದುರಾಳಿಗಳು ಜಯಗಳಿಸಲು ಬಿಟ್ಟು ಬಿಡುತ್ತಿದ್ದೀರಿ ಎಂದು ಶೋಯಿಬ್ ಅಖ್ತರ್ ಪಾಕ್ ಆಟಗಾರರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಾಕ್ ತಂಡ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಈಗಾಗಲೇ 2 ಪಂದ್ಯವನ್ನ ಆಡಿದ್ದು 2 ಪಂದ್ಯಗಳಲ್ಲೂ ಕೂಡ ಮುಗ್ಗರಿಸಿದೆ. ಇನ್ನು ಪಾಕ್ ಮುಂದಿನ ಪಂದ್ಯಗಳಲ್ಲಿ ನೆದರ್ಲ್ಯಾಂಡ್, ಬಾಂಗ್ಲಾದೇಶ ಹಾಗೂ ಸೌತ್ ಆಫ್ರಿಕಾ ವಿರುದ್ಧ ಆಡಲಿದೆ. ಈ ಪಂದ್ಯಗಳಲ್ಲಿ 1 ಪಂದ್ಯವನ್ನು ಸೋತರೂ ಪಾಕ್ಗೆ ಟಿ ಟ್ವೆಂಟಿ ವಿಶ್ವಕಪ್ ಬಾಗಿಲು ಸಂಪೂರ್ಣ ಮುಚ್ಚಿಕೊಳ್ಳಲಿದೆ. ಪ್ರೇಕ್ಷಕರೇ, ಪಾಕ್ ವಿರುದ್ಧ ರೋಚಕ ಜಯ ಸಾಧಿಸಿದ ಜಿಂಬಾಬ್ವೆ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.